ದುರದೃಷ್ಟವಶಾತ್ ಇವತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗಾಗ್ಬಿಟ್ಟಿದೆ ಅಂದರೆ, ನೀವು ಜೀವನದಲ್ಲಿ ತಿಳ್ಕೋಬೇಕಾಗಿರೋದು ಎಲ್ಲಾನು ಪುಸ್ತಕದಲ್ಲಿದೆ ಅಂದ್ಕೊಂಡಿದ್ದೀವಿ. ಎಲ್ಲ ಪುಸ್ತಕದಲ್ಲಿದೆ ಅಂತ ನೀವು ಅಂದ್ಕೊಂಡ್ರೆ ನೀವೊಬ್ಬ ಮತೀಯರು, ವಿದ್ಯಾರ್ಥಿ ಅಲ್ಲ, ಕೃಷಿಕರಲ್ಲ. ಯಾಕೆ ಅಂದರೆ ಈ ರೈತರಿಗೆ ಕೃಷಿಯಲ್ಲಿ PhD ಮಾಡಿರೋರಿಗಿಂತ ಜಾಸ್ತಿ ಗೊತ್ತಿದೆ. ಅವರು ಕೃಷಿ ಬಗ್ಗೆ ಏನೂ ಪುಸ್ತಕ ಓದಿಲ್ಲ, ಅವರು ಅದರಲ್ಲೇ ಜೀವಿಸಿದ್ರು, ಅದರಿಂದ ಅವ್ರಿಗೆ ಗೊತ್ತು. ಅದೇ ಥರ ನಾನಿಲ್ಲಿ ಜೀವಿಸಿದ್ದೆ, ಕಾಡುಗಳಲ್ಲಿ, ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಬಹಳ ಸಮಯ ಕಳೆದಿದ್ದೆ. ಮೈಸೂರಿನಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಕಾವೇರಿ ನನ್ನ ಜೀವನದ ಭಾಗ ಆಯಿತು. 12ನೇ ವಯಸ್ಸಿಂದ 17ರವರೆಗೆ ಹೆಚ್ಚು ಕಮ್ಮಿ ಪ್ರತಿದಿನ ನಾನು ಕಾವೇರಿಯಲ್ಲಿ ಈಜುತ್ತಿದ್ದೆ. ಒಮ್ಮೆ ನಾನು ಕಾವೇರಿ ಮೇಲೆ 13 ದಿನ ತೇಲ್ಕೊಂಡು ಹೋಗಿದ್ದೆ, 4 ಟ್ರಕ್ ಟ್ಯೂಬ್ ಮತ್ತು ಕೆಲವು ಬಿದಿರುಗಳ ಮೇಲೆ. 163 ಕಿಲೋಮೀಟರ್, 13 ದಿನ ನದಿಯಲ್ಲೇ ಜೀವಿಸಿದೆ. ನನ್ನ ಅನುಭವದಲ್ಲಿ ಕಾವೇರಿ ಬರೀ ಒಂದು ನೀರಿನ ಮೂಲ ಆಗಿರಲಿಲ್ಲ. ಇಟ್ ಇಸ್ ಎ ಲೈಫ್ ಬೈ ಇಟ್ಸೆಲ್ಫ್, ಫಾರ್ ಬಿಗರ್ ಲೈಫ್ ದನ್ ಯು ಅಂಡ್ ಮೀ. ಅದು ಒಂದು ಜೀವ, ನಮ್ಮೆಲ್ಲರಿಗಿಂತ ಒಂದು ಮಹತ್ತರವಾದ ಜೀವ. ಅದರಲ್ಲಿ ಮತ್ತು ಅದರ ಸುತ್ತ ಏನಾಗ್ತಿದೆಯೋ ಅದು ಎಷ್ಟು ವಿಸ್ಮಯಕಾರಿಯಾಗಿದೆ ಅಂದರೆ ಅದನ್ನು ಯಾವುದೇ ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ವಿವರಿಸೋಕ್ಕಾಗಲ್ಲ. ಅದು ಅಷ್ಟು ಅತಿಶಯವಾಗಿದೆ. ಇವತ್ತು ಎಲ್ಲ ತರಹದ ತೆಪ್ಪಗಳು, ಬೋಟ್ಗಳು ಇವೆ, ನೀವು ಅದನ್ನು ಬಳಸಬಹುದು. ನನ್ನ ಬಳಿ ಬರೀ 4 ಟ್ರಕ್ ಟ್ಯೂಬ್ಗಳಿದ್ವು. ಈಗ ಸೌಕರ್ಯಗಳಿವೆ, ಒಮ್ಮೆ ನೀವು ಕಾವೇರಿಯಲ್ಲಿ ತೇಲ್ಕೊಂಡು ಬರಬೇಕು. ಗಮನಿಸ್ತಾ, ಸ್ಪೀಡ್ ಬೋಟ್ನಲ್ಲಿ ವೇಗವಾಗಿ ಬರೋದಲ್ಲ, ನಿಧಾನವಾಗಿ 10-15 ದಿನ ತಗೊಂಡು. ನದಿ ಅಂದರೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ನದಿ ಅಂದರೆ ಏನು? ಅದು ನೀವು ಪುಸ್ತಕದಲ್ಲಿ ಓದೋ ವಿಜ್ಞಾನ ಅಲ್ಲ. ಗಮನಿಸಿದರೆ ಅದು ಇಲ್ಲೇ ಇದೆ, ಎಲ್ಲ ಇಲ್ಲೇ ಇದೆ. ನಾನು ಪ್ರಕೃತಿ ಜೊತೆ ತುಂಬ ಸಮಯ ಕಳೆದೆ. ಮೊದಲು ಸೈಕಲ್ ಓಡಿಸ್ತಾ, ಆಮೇಲೆ ಮೋಟರ್ ಸೈಕಲ್ನಿಂದ ದೇಶಾದ್ಯಂತ ಸಂಚರಿಸಿದೆ ಹಲವು ಸರ್ತಿ. ಹಾಗಾಗಿ ನನಗೆ ಈ ಭೂಮಿ ಚೆನ್ನಾಗಿ ಗೊತ್ತು. ಭೂಮಿಗೆ ನೀವು ಮಿಡಿದ್ರೆ ಅದರ ಒಳಿತಿಗೆ ಏನು ಬೇಕು ಅಂತ ಗೊತ್ತಾಗುತ್ತೆ. ಇದಕ್ಕೇನು ಭಾರಿ ಮೇಧಾವಿತನ ಬೇಕಿಲ್ಲ. ಇವನ್ನ ಬೇರೆ ಬೇರೆ ಋತುಗಳಲ್ಲಿ ಗಮನಿಸಿದ್ರೆ ಈ ಹಸಿರೆಲೆಗಳು ಕಂದು ಬಣ್ಣಕ್ಕೆ ತಿರುಗಿ ಉದುರುತ್ತವೆ. ಅದು ಎಲ್ಲಿ ಹೋಗುತ್ತೆ? ಒಂದಲ್ಲ ಎರಡಲ್ಲ, 100,000 ಗಟ್ಟಲೆ ಟನ್ ಎಲೆಗಳು ಉದುರುತ್ತಿವೆ. ಅವು ಎಲ್ಲಿ ಹೋಗುತ್ತವೆ? ಅದೇ ಮಣ್ಣಾಗೋದು. ಅದು ಮಣ್ಣನ್ನು ಫಲವತ್ತಾಗಿಸುತ್ತೆ. ಮತ್ತು 100,000 ಗಟ್ಟಲೆ ಪ್ರಾಣಿಗಳು ಕಾಡಿನದು, ಮನೆಯದು ಮಲವಿಸರ್ಜನೆ ಮಾಡುತ್ತವೆ ಅಲ್ವಾ? ಅದು ಎಲ್ಲ ಹೋಗುತ್ತೆ? ಅದು ಮಣ್ಣೆ. ಎಲೆಗಳಿಲ್ಲದೆ ಮತ್ತು ಮನುಷ್ಯರದ್ದು ಕೂಡ, ಮನುಷ್ಯರ ಪ್ರಾಣಿಗಳ ಮಲ ಇಲ್ಲದೆ ಮಣ್ಣಿಲ್ಲ, ಮಣ್ಣು ಮರಳಾಗುತ್ತೆ. ವಿಶ್ವಸಂಸ್ಥೆ ಪ್ರಕಾರ, ನಾನದನ್ನು ಒಪ್ಪಲ್ಲ, ಆದರೆ ವಿಶ್ವಸಂಸ್ಥೆ ಪ್ರಕಾರ ಮಣ್ಣನ್ನು ಮಣ್ಣು ಅನ್ನಬೇಕಾದರೆ ಅದರಲ್ಲಿ ಕನಿಷ್ಠ 2% ಜೈವಿಕ ಅಂಶ ಇರಬೇಕು. ರೈತರನ್ನು ಕೇಳಿ, ನೀವು ನೋಡಬೇಕು ರೈತರು ಎಷ್ಟು ಖುಷಿಯಲ್ಲಿ ಗೊಬ್ಬರ ಸೇರಿಸಿದ ಮಣ್ಣಲ್ಲಿ ಕೈ ಹಾಕ್ತಾರೆ ಅಂತ. ವಾಹ್, ಎಷ್ಟು ಸಮೃದ್ಧವಾಗಿದೆ ಅಂತ ಹೇಳ್ತಾರೆ. ಅವ್ರನ್ನ ಕೇಳಿ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ. ಅದು 5-8% ಆಗಿದ್ರೆ ಅಲ್ಲಿ ಏನ್ ಬೇಕಿದ್ರೂ ಬೆಳೆಯುತ್ತೆ.